ಸಾರ್ವಜನಿಕರ ತೊಂದರೆ ಆಗ್ತದೆ. ಇನ್ನೂ ರಾಜಕೀಯ ಗಂಧಗಾಳಿ ಗೊತ್ತಿಲ್ಲದ ಯಾವ ನಲ್ಪಾಡ್ ರೌಡಿ ಗುಜರಿ ಕಾರ್ಗಳನ್ನು ತರಿಸ್ಬಿಡ್ತಾರೆ. ಬಹುಶಃ ನೀವು ಗುಜರಿ ಕಾರ್ಗಳನ್ನು ತರಿಸ್ಬಿಡೋದು ಅಷ್ಟೇ ಅಲ್ಲ, ನಿಮ್ಮನ್ನೇ ನೀವು ಸುಟ್ಕೊಳ್ತಾ ಇದ್ದೀರಿ. ದೇಶದಲ್ಲಿ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದರೆ, ರಾಜ್ಯದಲ್ಲಿ ತಿರಸ್ಕಾರ ಮಾಡಿದರೆ ನಾಚಿಕೆ ಆಗ್ಬೇಕು ನಿಮಗೆ. ಆದಿಲ್ ಬೀದಿಲಿ ಹೋರಾಟ ಗೊತ್ತಿದೆ ನಿಮಗೆ, ಹೋರಾಟ ಮಾಡೋ ಅಭ್ಯಾಸನೇ ಇಲ್ಲ. ಯಾಕಂದರೆ ಸತತವಾಗಿ ಇವರು ಅಧಿಕಾರವನ್ನು ಅನುಭವಿಸಿ ತಿಂದು ತೇಗಿದವರು. ಇವತ್ತು ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀರಿ, ರಮೇಶ್ ಕುಮಾರ್ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ನಿನ್ನೆ ನೀವು ಹೇಳಿದ್ರಲ್ಲ ಸತ್ಯನೇ ಹೇಳಿದಿರಿ, ಆದರೆ ನಿಮ್ಮ ನಾಯಕರಿಗೆ ಹೇಳ್ರಿ, ನಾವು ಭ್ರಷ್ಟಾಚಾರದಿಂದ ತಿಂತ ಹೇಗಿದ್ದೀವಿ, ಮತ್ತೆ ಯಾಕೆ ಹೋರಾಟ ಮಾಡ್ಬೇಕಂತದ್ದು, ಯಾರ ವಿರುದ್ಧ ಹೋರಾಟ ಮಾಡ್ತೀರಿ ನೀವು? ಇನ್ನೊಂದು ಕಡೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಇಂದು ಹೇಳಿದರು ಸಮಾಜ ನನಗೆ ಒಂದು ಅವಕಾಶ ಕೊಡಿ ಪೆನ್ನು ತೋರಿಸುತ್ತೆ ಅಂತ ಹೇಳಿದರು. ಮತ್ತೆ ಮೊನ್ನೆ ಮೈಸೂರಲ್ಲಿ ಹೇಳಿದಿರಿ ಜಾತಿವಾದದ ಮೇಲೆ ನೀವು ರಾಜಕಾರಣ ಮಾಡ್ತೀರಾ. ಸಿದ್ದರಾಮಯ್ಯರು ಒಂದು ಕಡೆ ಹೇಳ್ತಾರೆ ನಾಚಿಕೆ ಹಬ್ಬಕ್ಕೆ ನಿಮಗೆ, ನಮ್ಮ ದೇಶ ಜಾತ್ಯಾತೀತ ಅಂತ ಹೇಳ್ತೀರಿ, ನಾವು ಸೆಕ್ಯುಲರ್ ಅಂತ ಹೇಳ್ತೀರಿ, ಜಾತಿ ಆಧಾರದ ಮೇಲೆ ನೀವು ಓಟ್ ಕೇಳ್ತೀರಿ ಮುಖ್ಯಮಂತ್ರಿ ಆಗ್ಬೇಕಿದ್ರೆ. ಹಂಗೆ ನಾಳೆ ಎಲ್ಲರೂ ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೆ. ಯಾವುದೇ ಜಾತಿ ಸಮಾಜ ಇರ್ಬೋದು, ಯಾವುದೇ ಪಕ್ಷದ ಸ್ವತ್ತು ಅಲ್ಲ. ಏನು ಮಾಡಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರೇ? ಈ ರೀತಿ ಜಾತಿ ರಾಜಕಾರಣ ಮಾಡಿ ಹೆಸರು ಓಟ್ ಕೇಳ್ತೀರಿ, ನಮ್ಮ ನಾಚಿಕೆ ಆಗಬೇಕಲ್ವಾ? ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಜಾತಿವಾದಲ್ಲ. ನಾವು ಜಾತ್ಯಾತೀತವಾಗಿ ಈ ದೇಶದಲ್ಲಿ ಒಬ್ಬ ನರೇಂದ್ರ ಮೋದಿ ಹಿಂದೂ ವರ್ಗದ ಪ್ರಧಾನಮಂತ್ರಿ ಆಗಿದ್ದಾರೆ, ಕರ್ನಾಟಕದಲ್ಲಿ ಸಹ ಉತ್ತಮವಾದ ಆಡಳಿತವನ್ನು ಕೊಟ್ಟಿದ್ದೀವಿ. ಈ ದೇಶದಲ್ಲಿ ಕಾಂಗ್ರೆಸ್ಗೆ ಅಡ್ರೆಸ್ಸೇ ಇಲ್ಲ, ಸಂಪೂರ್ಣ ತಿರಸ್ಕಾರ ಆಗಿದೆ. ಅಧಿಕಾರಕ್ಕೆ ಬರ್ತಕ್ಕಂಥ ಭ್ರಮೆಯಲ್ಲಿದ್ದರೆ ನೀವು ಹಗಲು ಕನಸು ಕಾಣ್ತಾ ಇದ್ದೀರಿ, ತಿರುಕನ ಕನಸು ಕಟ್ತಾ ಇದ್ದೀರಿ. ಕೂಸುಟ್ಟು ಮುನ್ನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರು ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವ್ರ ಹಿಂಬಾಲಕದಿಂದ ಬಹುಪುರಕ್ಕಂಥ ಹೊಗಳಿಕೆ ಮಾಡ್ತೀರಿ. ಸಮಾವೇಶ ದಾವಣಗೆರೆಯಲ್ಲಿ ಮಾಡ್ತೀರಿ, ಯಾವ ಪುರುಷಾರ್ಥಕ್ಕೂ ಸಮಾವೇಶ? ಹಿಂದೆ ಇದೇ ತಿರಂಗ ಧ್ವಜನ ಹಿಡಿದವ್ರ ಮೇಲೆ ಗುಂಡು ಹಾರಿಸ್ಲಿಲ್ವಾ? ಅಮೃತ ಮಹೋತ್ಸವ ಹೆಸರಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಬಗ್ಗೆ, ಭಾರತ ಮಾತೆ ಬಗ್ಗೆ ಯಾವತ್ತೂ ಗೌರವ ಇದೆ? ನಿಮಗೆ ಈ ದೇಶದ ಬಗ್ಗೆ ಅಭಿಮಾನ ಇಲ್ಲ? ದೊಡ್ಡ ಜಾತಿವಾದಿಗಳು, ಧರ್ಮವನ್ನು ಹೊಡೆದಾರೆ ನೀವು, ಜಾತಿಗಳು ಬೀಜ ಮಿತ್ತೆ ವಿಷ ಬೀಜ ಮಿತ್ತೀರಿ ನೀವು. ಕಾಂಗ್ರೆಸ್ ಈಗಾಗಲೇ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗದಿಂದ ಸಂಪೂರ್ಣ ತಿರಸ್ಕರದಾಗಿದೆ. ಮುಂದೆ ಅಲ್ಪಸಂಖ್ಯಾತ ಸಹ ಓಟ್ ಬ್ಯಾಂಕ್ ಅವರು ಜಪ ಮಾಡ್ತದ್ರಿ, ಅವರು ಆತ್ಮಾಲೋಕನ ಮಾಡ್ಕೊಳ್ಬೇಕು. ಅಲ್ಪಸಂಖ್ಯಾತರುಗಳಂತ ನಾನು ಅಲ್ಪಸಂಖ್ಯಾತರಲ್ಲಿ ಮತ್ತು ಧರ್ಮಗುರುಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ತಿರಸ್ಕೃತ ಆಗುತ್ತೆ, ಜಾತಿವಾದಿಗಳು ಅಡ್ರೆಸ್ ಇಲ್ಲ ಕಳಿಸ್ತಾರೆ. ಸ್ವತಃ ರಮೇಶ್ ಕುಮಾರ್ ಹೇಳಿದ್ದನ್ನು ಪ್ರತಿಯೊಬ್ಬರು ಆತ್ಮಾಲೋಕನ ಮಾಡ್ಕೊಂಡು ಈ ರಾಜ್ಯದ ಜನರ ದೇಶದ ಕ್ಷಮೆ ಕೇಳಬೇಕು. ನಲ್ಪಾಡ್ ಅಂತವ್ರು ಗುಜರಿ ಕತೆ ಇಟ್ಟಂಥ ಕಾರ್ಗಳು ಸುಡ್ತಾರಂದರೆ ಯಾವ ರೀತಿ ಕಾಂಗ್ರೆಸ್ ಹೀನಾಯ ಸ್ಥಿತಿ ತಲುಪಿದೆ ಅಂತ ಹೇಳಿ ಇದು ಒಂದು ಉದಾಹರಣೆ. ಗುಜರಿ ಕಾರ್ ಸುಟ್ಟದು, ಕಾಂಗ್ರೆಸ್ ಗುಜರಿಗೆ ಹೋಗೋ ಶೆಡ್, ಅದು ಶೆಡ್ ಸೇರುತ್ತೆ ಕಾಂಗ್ರೆಸ್ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಕಾಂಗ್ರೆಸ್ಸಿನ ಮುಖಂಡರು ಸವಾಲಾಗ್ತೀನಿ, ನಿಮಗೆ ಸ್ವಾಭಿಮಾನ ನಾಯ ಇದ್ದರೆ, ಗೌರವ ಇದ್ದರೆ ರಾಜ್ಯದ ಜನರು ದೇಶದ ಕ್ಷಮೆ ಕೇಳಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ವನ್ಯೂ.